ಹಾಯ್ ಆಲ್, ಹೇಗಿದ್ದೀರ ಎಲ್ಲರೂ? ಇವತ್ತು ಪೊಂಗಲ್ ಕಾಯಿ ಚಟ್ನಿ, ಬೆಳಗಿನ ಬ್ರೇಕ್ಫಾಸ್ಟ್. ಪೊಂಗಲ್ ಮಾಡೋಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ. ಶುಂಠಿ, ಗೋಡಂಬಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕಾಳುಮೆಣಸು, ಒಂದು ಕಾಲು ಲೋಟ ಅಕ್ಕಿ, ಮುಕ್ಕಾಲು ಲೋಟ ಹೆಸರುಬೇಳೆ, ಒಟ್ಟಿಗೆ 2 ಗ್ಲಾಸ್. ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ, ಆ ಪಾತ್ರೆಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೇನೆ. ತುಪ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ, 5-6 ಗೋಡಂಬಿ, 1 ಇಂಚ್ ಶುಂಠಿ ಸಣ್ಣಾಗಿ ಕಟ್ ಮಾಡಿಟ್ಟಿದ್ದೇನೆ, 6 ಮೆಣಸಿನ್ಕಾಯಿ, 5 ಮಾಡಿ ಕರ್ಬೇವಿನ ಸೊಪ್ಪು, ಹಾಕಿ ಫ್ರೈ ಮಾಡಿ. ಒಂದು ಸಣ್ಣ ಮೀಡಿಯಂ ಸೈಜ್ ಈರುಳ್ಳಿ, 5 ಮಾಡಿ ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಫ್ರೈ ಮಾಡಿ. ಈರುಳ್ಳಿ ಫ್ರೈಯೇ ಮಾಡಿ ಆದಮೇಲೆ 1 ಟೇಬಲ್ ಸ್ಪೂನ್ ಕಾಳುಮೆಣಸು, ಇಡೀ ಕಾಳುಮೆಣಸು ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಫ್ರೈ ಮಾಡಿ. ಈರುಳ್ಳಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆದಮೇಲೆ ಅಕ್ಕಿ ಹೆಸರು ಬೇಳೆಯನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒನ್ ಟೇಬಲ್ ಸ್ಪೂನ್ ಅರಿಶಿನ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ.
ಗ್ಲಾಸಿಗ ನೀರು ಸೇರಿಸ್ಕೊಳ್ಳೋಣ. 2 ಗ್ಲಾಸ್ ಅಕ್ಕಿ ಮತ್ತು ಬೇಳೆಗೆ 6 ಗ್ಲಾಸ್ ನೀರು ಹಾಕಿದ್ದೇನೆ. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ. ಫೈನಲಿ ಉಪ್ಪು ಖಾರ ಒಂದ್ಸಲ ಚೆಕ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ಐದು ವಿಸಿಲ್ ಹಾಕ್ಸೋಣ. ಪೊಂಗಲ್ ರೆಡಿಯಾಗಿದೆ. ಈಗ ಇದಕ್ಕೆ 1 ಟೇಬಲ್ಸ್ಪೂನ್ ತುಪ್ಪ ಹಾಕೋಣ. ನೆಕ್ಸ್ಟ್ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. 1/2 ಕಪ್ ತೆಂಗಿನಕಾಯಿ, 3 ಮೆಣಸಿನಕಾಯಿ, 4 ಬೆಳ್ಳುಳ್ಳಿ, 1 ಚೂರು ಶುಂಠಿ, ಹುಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಗ್ರೈಂಡರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಬರೋಣ. ಬಿಸಿ ಬಿಸಿ ಪೊಂಗಲ್ ರೆಡಿಯಾಗಿದೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.